ಹಾಯ್ ಗೈಸ್, ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಎಲ್ಲರೂ ಹೆಂಗಿದ್ದೀರಾ, ಏನು ಸಮಾಚಾರ? ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮನಲ್ಲಿ ನೋಡಿದ್ರೆ ಎಷ್ಟೋ ಜನ ನೋಡೋಕೆ ಬಂದಿರ್ತೀರಾ. ಎಷ್ಟೋ ಲಾಫ್ಟಲ್ಲಿ ಈ ಥರ ಆಗಿರುತ್ತೆ. ನೀವು ಹೊಸ್ದಾಗನ ಸಾಕ್ರಿ, ಹಳದಾನ ಸಾಕ್ರಿ, ಎಷ್ಟು ದೊಡ್ಡ ಶೋಕ್ದಾರ ಅದ್ರೂ ಈ ಥರ ಆಗೇ ಆಗಿರುತ್ತೆ. ಏನಕ್ಕೆ ಈ ಥರ ಆಗುತ್ತೆ ಅಂತ ನಾನು ರೀಸನ್ ಹೇಳ್ತೀನಿ ಒಂದೊಂದೇ ಒಂದೊಂದೇ ಆಗಿ. ಈ ವಿಡಿಯೋ ನೋಡೋಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಬೇಗ. ಮಳೆ ಬರೋಂಗೈತೆ, ಬೇಗ ಮುಗಿಸ್ಬಿಡೋಣ ಈ ವಿಡಿಯೋ, ಇಲ್ಲಾಂದರೆ ಆಮೇಲೆ ನಾಳೆ ಮತ್ತೆ ವಿಡಿಯೋ ಹಾಕೋಕ್ಕಾಗಲ್ಲ ಅದರಿಂದ ಅಷ್ಟೇ. ಓಕೆ ಗೈಸ್, ಇವಾಗ ಎಷ್ಟೋ ಜನ ಕಾಲ್ ಮಾಡ್ತೀರಾ, ಬ್ರೋ ನನ್ನ ಪಾರಿವಾಳ ಮೊಟ್ಟೆ ಹಿಡಿದುತ್ತೆ, ಅದು ಮರಿ ಆಗ್ತಾಯಿಲ್ಲ, ಏನಕ್ಕೆ ಬ್ರೋ ಅಂತ ಕೇಳ್ಬೋದು. ಅದು ಫಸ್ಟ್ ಆಫ್ ಆಲ್ ಬಂದೆ ಅದು ಮೊಟ್ಟೆ ಇಕ್ಕೋದೆ ನೀರು ಮೊಟ್ಟೆ ಇಕ್ಕಿರುತ್ತೆ, ಇಲ್ಲಾಂದರೆ ಮೊಟ್ಟೆ ಇಕ್ಕಿ ಮರಿ ಮಾಡ್ತಾಯಿಲ್ಲ ಅಂದರೆ ಎರಡು ರೀಸನ್ ಇರುತ್ತೆ. ಒಂದು ನೀರು ಮೊಟ್ಟೆ ಇಕ್ಕಿರುತ್ತೆ, ಇಲ್ಲಾಂದರೆ ಅದು ಕರೆಕ್ಟಾಗಿ ನೀವು ಕಾವು ಕೂತ್ಕೊಳ್ಳೋಕೆ ಬಿಟ್ಟಿರಲ್ಲ. ಓಕೆನಾ, ಕಾವು ಕೂತ್ಕೊಳ್ಳೋಕೆ ಏನಕ್ಕೆ ಬಿಡಬಾರ್ದು ಅಂದ್ರೆ ಬಿಡಬೇಕು ಅಂದರೆ ಇವಾಗ ಅಕಸ್ಮಾತ್ ಮೊಟ್ಟೆ ಇಕ್ಕಿರೋ ಅಕ್ಕಿನ ನೀವು ಎತ್ತಿ ಆರ್ಸೋಕ್ಕೆಲ್ಲ ಹೋಗ್ಬಾರ್ದು. ಅದೊಂದು ಫಸ್ಟ್ ಪಾಯಿಂಟು, ಗ್ಯಾಪ್ ನೆಕ್ಕೊಳ್ಳಿ. ಮತ್ತು ಅದು ನೀವು ಊಟಕ್ಕೆ ಬಿಟ್ಟಾಗ ಊಟ ಹಾಕಿದಾಗಲೂ ಅದು ಏನಾದರೂ ಎದ್ದು ಬಂದಿಲ್ಲ ಅಂದರೆ ನೀವೇ ಎಬ್ಬಿಡ್ಸಿ ಆಚೆ ಎಲ್ಲ ಹಾಕ್ಬೇಡಿ, ಅದು ಒಳಗಡೆನೆ ಬಿಟ್ಬಿಡಿ. ಎಲ್ಲ ಊಟ ಮುಗ್ದಾದ್ಮೇಲೆ ಅದು ಗೂಡಲ್ಲಿ ನೀವು ಲಾಸ್ಟಲ್ಲಿ ಮುಚ್ಚಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಾಕ್ಬಿಡಿ, ಅದು ತಿನ್ಕೊಂಡು ಹಂಗೆ ಕಾವಲ್ಲಿ ಕೂತಿರುತ್ತೆ. ಓಕೆನಾ, ಅದು ಬಂದಿಲ್ಲ ಅಂದ್ಬಿಟ್ಟು ನೀವು ಎಬ್ಬಿಡ್ಸೋದು ಮತ್ತು ಅದನ್ನ ಆರಿಸೋದು ಆ ಥರ ಎಲ್ಲ ಹೋದರೆ ಅದು ಕಾವು ಕರೆಕ್ಟಾಗಿ ಬರಲ್ಲ ಮೊಟ್ಟೆಗೆ. ಓಕೆನಾ, ಮತ್ತು ಆರ್ಸಂಗಿಲ್ಲ ಅಕ್ಕಿನ ಮೊಟ್ಟೆ ಕೂತ್ಕೊಂಡ್ರೆ, ಯಾವ್ದನ್ನೂ ಅಷ್ಟೇ, ಗಂಡನೂ ಅಷ್ಟೇ ಹೆಣ್ಣೂ ಅಷ್ಟೇ, ಆರ್ಸಕ್ಕೆ ಹೋಗ್ಬೇಡಿ. ಯಾಕಂದರೆ ಹೆಣ್ಣು ಏನಾದರೂ ಊಟಕ್ಕೆ ಬಂದರೆ ಗಂಡು ಕೂತ್ಕೊಳ್ಳುತ್ತೆ, ಗಂಡನ ಊಟಕ್ಕೆ ಹೋದರೆ ಹೆಣ್ಣು ಕೂತ್ಕೊಳ್ಳುತ್ತೆ, ಆ ಥರ ಒಂದೊಂದು ಅಕ್ಕಿ ಇರ್ತವೆ. ಓಕೆನಾ, ಅದರಿಂದ ಆರ್ಸಕ್ಕೆ ಹೋಗ್ಬೇಡಿ ಗೈಸ್ ಅಕ್ಕಿನ, ಫಸ್ಟ್ ಅದನ್ನ ಹೇಳ್ತೀನಿ. ಮತ್ತು ಅಕಸ್ಮಾತ್ ಬ್ರೋ ನಂದು ನೀರು ಮೊಟ್ಟೆ ಇಕ್ಕಿದೆ, ಏನು ಮಾಡ್ಬೇಕು ಬ್ರೋ? ಅದು ಕ್ರೀಸನು ಮೊಟ್ಟೆ ಇಕ್ಕಬೇಕಂದ್ರೆ ನೀರು ಮೊಟ್ಟೆ ಇರುತ್ತೆ, ಅದರಲ್ಲಿ ಏನು ಫಾರ್ಮ್ ಆಗಲ್ಲ, ಅದು ಕರೆಕ್ಟಾಗಿ ಕಾವು ಕೊಟ್ರೂ ಫಾರ್ಮ್ ಆಗಲ್ಲ, ಏನು ಬ್ರೋ ರೀಸನ್ ಅಂತ ಕೇಳ್ಬೋದು. ಅದಕ್ಕೇನು ಅದಕ್ಕೆ ವಿಟಮಿನ್ಸು ಅದು ಇದು ಇರಲ್ಲ, ಅದರಿಂದ ಅದು ನೀರು ಮೊಟ್ಟೆ ಇಕ್ಕುತ್ತೆ, ಫಸ್ಟ್ ಅದು ಪಾಯಿಂಟು. ವಿಟಮಿನ್ಸ್ ಅಂದರೆ ಯಾವ ಥರ ಬ್ರೋ ಅಂತ ಕೇಳ್ಬೋದು. ವಿಟಮಿನ್ಸ್ ಅಂದರೆ ಈ ಮಣ್ಣು ಸ್ವಲ್ಪ ತಿನ್ನಾಕ್ಬಿಡಿ ಇವಾಗ, ಅಂದರೆ ಒಂದು ನೀವು ಮೇಲೆ ಏನಾದರೂ ಗಿಡ ಗಿಡ ಇಕ್ಕಿದ್ರೆ ಆ ಪಾಟಲ್ಲಿ ಮಣ್ಣುಗಳಿರ್ತದೆ, ಅದಕ್ಕೆ ಬಿಡಿ, ಅದೇ ಹೋಗಿ ತಿನ್ನುತ್ತೆ. ಇವಾಗ ನನ್ನ ಅಕ್ಕಿನು ಎಷ್ಟೋ ಹೋಗಿ ತಿಂತಾ ಇರ್ತವೆ, ನಾನೇನು ಕೇರ್ ಮಾಡಲ್ಲ. ಒಬ್ಬೊಬ್ಬರು ಮಣ್ಣು ತಿಂದರೆ ಆರಲ್ಲ ಅಕ್ಕಿ ಅವೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಮಾತು. ಓಕೆನಾ, ಹಾಂ, ಅವೆಲ್ಲ ಸುಮ್ಮನೆ ಹೇಳ್ತಾರೆ, ಅದೆಲ್ಲ ಏನೂ ಆಗಲ್ಲ. ಮತ್ತು ವಿಟಮಿನ್ಸು ಅದು ಸ್ವಲ್ಪ ಕೊಡ್ಬೋದು. ಮತ್ತು ಇಲ್ಲಾಂದರೆ ಮೊಟ್ಟೆ ಸಿಪ್ಪೆ ಬರುತ್ತಲ್ಲ ಅಂದ್ಬಿಟ್ಟು, ಕೋಳಿ ಮೊಟ್ಟೆ ಸಿಪ್ಪೆ ಅಲ್ಲ, ಇದೇ ಮರಿ. ಇವಾಗ ಯಾವ್ದಾನ ನಿಮ್ಮ ಗೂಡಲ್ಲಿ ಮರಿ ಮಾಡುತ್ತಲ್ಲ, ಮರಿ ಮಾಡಿದಾಗ ಅದು ಮೊಟ್ಟೆ ಸಿಪ್ಪೆ ಅಲ್ಲೇ ಬಿಸಾಕಿರುತ್ತೆ. ಓಕೆನಾ, ಮರಿ ಓಳಾದಾಗ ಮೊಟ್ಟೆ ಸಿಪ್ಪೆ ಅಲ್ಲೇ ಇರುತ್ತೆ, ಆ ಮೊಟ್ಟೆ ಸಿಪ್ಪೆನ ಪುಡಿ ಮಾಡಿ ಹಾಕಿ ಅದು ಅದು ತಿನ್ನುತ್ತೆ. ಓಕೆನಾ, ಅದು ತಿನ್ನೋದ್ರಿಂದ ಅದಕ್ಕೆ ವಿಟಮಿನ್ಸು, ಅವಾಗ ನೀರು ಮೊಟ್ಟೆ ಎಲ್ಲ ಹೋಗಲ್ಲ. ಮತ್ತು ಕಡಲೆಕಾಳು ಸ್ವಲ್ಪ ಜಾಸ್ತಿ ಕೊಡಿ, ಯಾವ್ದು ಆ ಥರ ನೀರು ಮೊಟ್ಟೆ ಇಡುತ್ತೋ ಅದು ಕೊಡಿ. ಓಕೆನಾ ಗೈಸ್, ಇಷ್ಟೇ ನೀರು ಮೊಟ್ಟೆ ಅಂದರೆ ಇನ್ನೇನು ದೊಡ್ಡ ಸೊಲ್ಯೂಷನ್ಸು ಅದು ಇದು ಮೆಡಿಸನ್ಸ್ ತೊಗೊಂಬಂದು ಹಾಕಿ ಅಂತೆಲ್ಲ ಯಾರು ಏನು ಹೇಳಲ್ಲ. ಓಕೆನಾ, ಅದಕ್ಕೆ ವಿಟಮಿನ್ಸ್ ಇರೋಲ್ಲ, ಅದರಿಂದ ನೀರು ಮೊಟ್ಟೆ ಇಕ್ಕುತ್ತೆ, ಆ ನೀರು ಮೊಟ್ಟೆ ಅದೇ ಇಡುತ್ತೆ. ಅದು ಎಲ್ಲ ಅಕ್ಕಿ ಇಡಲ್ಲ, ಯಾವುದೋ ಒಂದೊಂದು ಅಕ್ಕಿ ವಿಟಮಿನ್ಸ್ ಅದು ಇದು ಇಲ್ಲ ಅಂದರೆ ವೀಕ್ ಇದ್ರೆ ಸ್ವಲ್ಪ ಅಕ್ಕಿ ಅಂತ ವಿಕ್ಕುತ್ತೆ, ಅದಕ್ಕೆ ಸ್ವಲ್ಪ ಮಣ್ಣು ತಿನ್ನಕ್ಕೆ ಬಿಡಿ ಅಂತ ಹೇಳೋದು. ಮತ್ತು ಮೊಟ್ಟೆ ಸಿಪ್ಪೆ ತಿನ್ನಿಸಿ, ಏನೂ ಆಗಲ್ಲ, ಆಮೇಲೆ ಕರೆಕ್ಟಾಗಿ ಇಕ್ಕುತ್ತೆ ನೆಕ್ಸ್ಟ್ ಟ್ರಿಪ್ಪಿಂದ. ಓಕೆನಾ ಗೈಸ್, ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಅದು ಕಾವು ಕೂತ್ಕೊಂಡಾಗ ಎಬ್ಬಿಡ್ಸಕ್ಕೆ ಹೋಗ್ಬೇಡಿ, ಅದರಿಂದನೂ ಮೊಟ್ಟೆ ಮರಿ ಆಗಲ್ಲ. ಓಕೆನಾ, ಆಮೇಲೆ ಮೊಟ್ಟೆ ಕೊಲ್ತೋಗುತ್ತೆ, ಮತ್ತು ಮರಿನೇ ಫಾರ್ಮ್ ಆಗಿರಲ್ಲ, ಆ ಥರ ಎಲ್ಲ ಆಗೋಗುತ್ತೆ. ಅದೇನಾದರೂ ಊಟಕ್ಕೆ ಬಂದಿಲ್ಲ ಅಂದ್ರೂ ಸರಿ, ಸ್ನಾನ ಮಾಡಿಲ್ಲ ಅಂದ್ರೂ ಸರಿ, ಅದ್ರ ಪಾಡ್ಗೆ ಅದು ಬಿಟ್ಬಿಡಿ, ಅದು ಕಾವು ಕೂತ್ಕೊಂಡು ಆರಾಮಾಗಿರುತ್ತೆ. ಓಕೆನಾ, ನೀವೆಲ್ಲ ಹೋಗಿ ಹಿಂಸೆ ಎಲ್ಲ ಇಕ್ಕಕ್ಕೆ ಹೋಗ್ಬೇಡಿ ಅದಕ್ಕೆ. ಓಕೆನಾ ಗೈಸ್, ಇಷ್ಟ ಆಗಿರುತ್ತೆ ಈ ವಿಡಿಯೋ, ಈ ವಿಡಿಯೋ ನಿಮ್ಗೆ ಯೂಸ್ ಆಗಿರುತ್ತೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋದಲ್ಲಿ ಪಕ್ಕ ಗೊತ್ತಾಗಿರುತ್ತೆ ಅನ್ಕೊತೀನಿ. ಓಕೆನಾ ಗೈಸ್, ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಯಾವ್ದಾನ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿ, ಲಾಸ್ಟ್ ಅವ್ರಿಗೆ ಯಾರ್ಯಾರು ನೋಡಿದ್ರೆ ಅಂತ ಕಮೆಂಟ್ ಹಾಕಿ, ಓದ್ತಾ ಇರ್ತೀನಿ ಕಮೆಂಟ್ನ. ಓಕೆ ಗೈಸ್, ಸಿಗೋಣ, ಬಾಯ್.